ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಅಂಡ್ ಕನ್ನಡ. ಎಲ್ರಿಗೂ ಇವತ್ತಿನ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರ ನೋಡಿ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ನಮ್ಮ ಭಾರತ ಸರ್ಕಾರ 12,000 ರೂಪಾಯಿ ಒಳಗೆ ಲಾಂಚ್ ಆಗುವಂಥ ಪ್ರತಿಯೊಂದು ಚೈನೀಸ್ ಸ್ಮಾರ್ಟ್ ಫೋನ್ಗಳನ್ನು ಬ್ಯಾನ್ ಮಾಡುತ್ತೆ ಅಂತ. ಸೊ ಕಾದ್ ನೋಡೋಣ ಅಫಿಷಿಯಲ್ ಆಗಿ ಗವರ್ನಮೆಂಟ್ನವರು ಯಾವಾಗ ಅದನ್ನು ಬ್ಯಾನ್ ಮಾಡ್ತಾರೆ ಅಂತ. ಸದ್ಯಕ್ಕೊಂಥ ಒಂದು ರಿಪೋರ್ಟ್ ಇದೆ. ಸೊ ಐ ಹೋಪ್ ಆಗತ್ತೆ ಅಂತ. ಆದರೆ ನಮ್ಮ ಭಾರತದ ಕಂಪ್ನಿಗಳಿಗೆ ಒಂದು ಸ್ವಲ್ಪ ಆಪರ್ಚುನಿಟಿ ಜಾಸ್ತಿ ಸಿಗುತ್ತೆ ಆಯ್ತಾ. ಇನ್ನು ಇದನ್ನಂತ ರೀಸೆಂಟ್ ಆಗಿ ಬಂದಿರುವಂಥ IDC ರಿಪೋರ್ಟ್ನ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸ್ಮಾರ್ಟ್ಫೋನ್ನ ಲಾಂಚ್ ಮಾಡುವಂಥ ಬ್ರ್ಯಾಂಡ್ ಯಾವುದು ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಭಾರತ ದೇಶದಲ್ಲಿ ಮಾರ್ಕೆಟ್ ಶೇರ್ ಏನಿದೆ, MI ಶಾಮಿ ಕಂಪ್ನಿಯದ್ದು ಫಸ್ಟ್ ಪ್ಲೇಸಲ್ಲಿರುವಂಥದ್ದು ಆಯ್ತಾ. 20.4% ಮಾರ್ಕೆಟ್ ಶೇರ್ನೊಂದಿಗೆ MI ಕಂಪನಿ, ಅದು ಕೂಡ ಚೈನೀಸ್ ಕಂಪನಿ, ಮೊದಲ ಸ್ಥಾನದಲ್ಲಿರುವಂಥದ್ದು. ಎರಡನೇ ಸ್ಥಾನ ರಿಯಲ್ಮಿ. ಹೌದು, ಒಂದು ಹೊಸ ಬ್ರ್ಯಾಂಡ್ ಅಂತಲೇ ಬೇಕಾದ್ರೂ ಹೇಳ್ಬೋದು. ರಿಯಲ್ಮಿಗೆ ತುಂಬ ಜಾಸ್ತಿ ವರ್ಷ ಏನಾಗಿಲ್ಲ. ಇವು ಎರಡನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು 17.5% ಮಾರ್ಕೆಟ್ ಶೇರ್ನೊಂದಿಗೆ. ಇದು ಕೂಡ ಒಂದು ಚೈನೀಸ್ ಕಂಪನಿ. ಈ ರಿಯಲ್ಮಿ ಓಪೋ ಅಂಡರ್ ಬರುತ್ತೆ, ಓಪೋ ಅಂಡರ್ ಒಂದು ರಿಯಲ್ಮಿ ಬರುತ್ತೆ ಆಯ್ತಾ. ಇನ್ನು ಮೂರನೇ ಸ್ಥಾನದಲ್ಲೂ ಕೂಡ ಚೈನೀಸ್ ಬ್ರ್ಯಾಂಡ್ ಇರುವಂಥದ್ದು ವಿವೋ. ಈ ಒಂದು ವಿವೋ ಕಂಪ್ನಿ 16.9% ಮಾರ್ಕೆಟ್ ಶೇರ್ನೊಂದಿಗೆ ಮೂರನೇ ಸ್ಥಾನವನ್ನು ಪಡ್ಕೋತಾ ಇರುವಂಥದ್ದು. ಇನ್ನು ನಾಲ್ಕನೇ ಸ್ಥಾನದಲ್ಲಿ ಸ್ಯಾಮ್ಸಂಗ್. ಎಂಥ ದೊಡ್ಡ ಕಂಪ್ನಿ, ಒಂದು ಕಾಲದಲ್ಲಿ ರಾಜ್ಯಭಾರ ಮಾಡಿದಂಥ ಕಂಪ್ನಿ, ನಾಲ್ಕನೇ ಸ್ಥಾನದಲ್ಲಿರುವಂಥದ್ದು ಸ್ಯಾಮ್ಸಂಗು. 16.3% ಮಾರ್ಕೆಟ್ ಶೇರ್ನೊಂದಿಗೆ ಸ್ಯಾಮ್ಸಂಗ್ ನಾಲ್ಕನೇ ಸ್ಥಾನ. ಇನ್ನು ಐದನೇ ಸ್ಥಾನದಲ್ಲಿ ಓಪೋ, ಅದು ಕೂಡ ಒಂದು ಚೈನೀಸ್ ಕಂಪನಿ, 11.5% ಮಾರ್ಕೆಟ್ ಶೇರ್ನೊಂದಿಗೆ ಐದನೇ ಸ್ಥಾನವನ್ನು ಪಡ್ಕೋತಾ ಇರುವಂಥದ್ದು. ಸೊ ನಾವು ಪ್ರತಿಯೊಂದನ್ನು ಕೂಡ ಲೆಕ್ಕ ಹಾಕಿದ್ರೆ ನೋಡ್ಬೋದು, ಹತ್ತತ್ರ ಒಂದು 70-75% ಮಾರ್ಕೆಟ್ ಶೇರ್ ಇವು ಚೈನೀಸ್ ಕಂಪ್ನಿಗಳೇ ನಮ್ಮ ಭಾರತದಲ್ಲಿ ಓನ್ ಮಾಡ್ತಾರೆ. ಅಂದರೆ 100ರಲ್ಲಿ 75-80 ಫೋನ್ಗಳೇನು ಸೆಲ್ ಆಗ್ತವೆ ಅದು ಒಂದು ಚೈನೀಸ್ ಫೋನ್ ಆಗಿರುತ್ತೆ. ಯಪ್ಪ, ಕೇಳಿದ್ರೆ ಕ್ರೇಜಿ ಅನಿಸ್ಬಿಡುತ್ತೆ ಆಯಿತಾ. ಸೊ ನಮ್ಮ ಭಾರತದ ಕಂಪ್ನಿಗಳು ಯಾವುದು ಕೂಡ ಈ ಒಂದು ಲಿಸ್ಟಲ್ಲಿ ಇಲ್ಲವೇ ಇಲ್ಲ, ಟಾಪ್ 5 ಇಲ್ಲವೇ ಇಲ್ಲ. ಮೋಸ್ಟ್ಲಿ ಮೈಕ್ರೋಮ್ಯಾಕ್ಸು ಇರೋದು ಯಾವ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅಂದರೆ ಅದು ಮೈಕ್ರೋಮ್ಯಾಕ್ಸ್ ಬರ್ಬೋದು, ಅಲ್ಲ ಲಾವೋ ಇರ್ಬೋದು. ತುಂಬ ಕೆಳಗಿರ್ತವೆ ಅವ್ರು, ಅಷ್ಟೊಂದು ಫೋನ್ಸ್ಗಳನ್ನು ಸೇಲ್ ಮಾಡೋದಿಲ್ಲ. ಐ ಹೋಪ್ ಗೌರ್ಮೆಂಟ್ನವರು ಒಂದು 12,000 ರೂಪಾಯಿ ಒಳಗೆ ಎಲ್ಲದನ್ನು ಬ್ಯಾನ್ ಮಾಡಿದ್ರೆ ಚೈನೀಸ್ ಫೋನ್ಗಳನ್ನು. ಮೋಸ್ಟ್ಲಿ ಸ್ಯಾಮ್ಸಂಗ್ ಸ್ವಲ್ಪ ಮೇಲಕ್ಕೆ ಹೋಗ್ಬೋದೇನೋ, ಇಂಡಿಯನ್ ಬ್ರ್ಯಾಂಡ್ಗಳು ಸ್ವಲ್ಪ ಮೇಲಕ್ಕೆ ಹೋಗ್ಬೋದೇನೋ, ಕಾದ್ನೋಣ ಗೌರ್ಮೆಂಟ್ನವ್ರು ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ರೀಸೆಂಟಾಗಿ ಬಂದಿರುವಂಥ ಒಂದು ರಿಪೋರ್ಟ್ನ ಪ್ರಕಾರ ನಾವು ಭಾರತೀಯರು ಒಂದು ದಿನದಲ್ಲಿ ಅಟ್ಲೀಸ್ಟ್ 4 ಗಂಟೆ ಮೊಬೈಲಲ್ಲಿ ಅಪ್ಲಿಕೇಶನ್ನ ಬ್ರೌಸ್ ಮಾಡ್ತೀವಂತೆ. 4 ಗಂಟೆ ದಿನಕ್ಕೆ 4 ಗಂಟೆ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಮಲಗೋದು ಒಂದು 8 ಗಂಟೆ, ಮೊಬೈಲ್ನ ಬ್ರೌಸ್ ಮಾಡೋದು ಒಂದು 4 ಗಂಟೆ, ಕೆಲಸ ಮಾಡೋದು ಬೇರೆಯವರಿಗೆ ವರ್ಕ್ ಮಾಡೋದು ಒಂದು 8 ಗಂಟೆ ಅಂತ ಅಂದರೆ ಇರೋವರ ಟೈಮಲ್ಲಿ ಅಲ್ಲೇ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಉಳಿದಿದ್ದು ಅಲ್ಲಿ ಇಲ್ಲಿ ಊಟ ಗಿಟ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀವಿ, ಅಲ್ಲಿ ಇಲ್ಲಿ ಹೋಗ್ಕೊಂಡು. ಸೊ ಮೆಜಾರಿಟಿ ಆಫ್ ದ ಟೈಮ್ ನಮಗೆ ಇದೇ ರೀತಿ ಮಾಡ್ತಾ ಇದ್ದೀವಿ. ಸೊ ದಿನಕ್ಕೆ 4 ಗಂಟೆ ಫೋನ್ ಯೂಸ್ ಮಾಡ್ತೀವಂತೆ. ಸೊ ನಮಗೆ ಒಳ್ಳೆಯ ವಿಷಯ ಯೂಟ್ಯೂಬರ್ಸ್ಗಳಿಗೆ, ಅದರಿಂದ ನೀವೆಲ್ಲರೂ ನಮ್ಮ ವಿಡಿಯೋ ನೋಡ್ತೀರಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಪ್ ಕಡೆಯಿಂದ. ಸೊ ಇದೀಗ ನೀವು ಡಿಲೀಟ್ ಫಾರ್ ಎವ್ರಿ ಒನ್ ಮೆಸೇಜ್ ಏನು ಮಾಡ್ತಿರಲ್ವ, 2 ದಿನ ಆದಮೇಲೂ ಕೂಡ ಬೇಕಾದರೆ, ಅಂದರೆ 48 ಗಂಟೆ ಒಳಗೆ ನೀವು ಯಾವಾಗ ಬೇಕಾದರೂ ಡಿಲೀಟ್ ಫಾರ್ ಎವ್ರಿ ಒನ್, ರೀಸೆಂಟಾಗಿ ಬಂದಿರುವಂಥ ಅಪ್ಡೇಟ್. ಸೊ ಮುಂಚೆ ಎಲ್ಲ ಬರೀ ಒಂದು 15-16 ನಿಮಿಷ ಇತ್ತು, ನಂತರ ಸ್ವಲ್ಪ ನಿಧಾನವಾಗಿ ಟೈಮ್ ಎಕ್ಸ್ಟೆಂಡ್ ಮಾಡ್ಕೊಂಬೋದು. ಇದೀಗ ನೀವು ನಿನ್ನೆ ಕಳಿಸಿರುವಂಥ ಮೆಸೇಜ್ ನೋಡಬೇಕಾದ್ರೆ ಇವತ್ತು ಡಿಲೀಟ್ ಮಾಡ್ಬೋದು. ಸೊ 2 ದಿನದೊಳಗೆ ನೀವು ಯಾವಾಗ ಬೇಕಾದರೂ ಡಿಲೀಟ್ ಫಾರ್ ಎವ್ರಿ ಒನ್ನ ಮಾಡಬಹುದು, ಒಂದು ಒಳ್ಳೆ ಅಪ್ಡೇಟ್ ಅನಿಸುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಮತ್ತೊಮ್ಮೆ ವಾಟ್ಸಾಪ್ ಕಡೆಯಿಂದ. ಎಷ್ಟೋ ಸಲ ಹೆಂಗಾಗುತ್ತೆ ಅಂತ ಅಂದರೆ, ನಿಮಗೆ ಗೊತ್ತಿಲ್ಲದಂಗೆ ಯಾರ್ಯಾರೋ ನಿಮ್ಮನ್ನು ಒಂದೊಂದು ಗ್ರೂಪಿಗೆ ಆ್ಯಡ್ ಮಾಡ್ತಾ ಇರ್ತಾರೆ ಆಯ್ತಾ. ಎಷ್ಟೋ ಸಲ ಒಂದು ಗ್ರೂಪ್ ಲಿಂಕ್ ಬರುತ್ತೆ, ಕ್ಲಿಕ್ ಮಾಡ್ತೀರ ಆಯ್ತಾ. ಏನಾಗ್ಬಿಡುತ್ತೆ ಅಂತ ಅಂದರೆ, ನೀವು ಜಾಯ್ನ್ ಆದ ತಕ್ಷಣ ಆ ಗ್ರೂಪಲ್ಲಿರೋ ಪ್ರತಿಯೊಬ್ಬರೂ ಸಹ ನಿಮ್ಮ ಮೊಬೈಲ್ ನಂಬರ್ ನೋಡ್ಬೋದು, ಟ್ರಾನ್ಸ್ಪರೆಂಟಾಗಿ ಆರಾಮಾಗಿ ಅದರಲ್ಲಿರುವಂಥ ನಿಮ್ಮ ಮೊಬೈಲ್ ನಂಬರ್ ನೋಡ್ಬೋದು. ಸೊ ಒಂದು ರೀತಿ ಪ್ರೈವೇಸಿ ಹಾಳಾಗ್ಬಿಡುತ್ತೆ ಆಯ್ತು, ಯಾರು ಇರ್ತಾರೆ ಒಂದು ಗ್ರೂಪಲ್ಲಿ. ಸೊ ವಾಟ್ಸಪ್ಪವ್ರು ಒಂದು ಹೊಸ ಅಪ್ಡೇಟ್ ತೊಗೊಂಬರ್ತಿದ್ರಂತೆ. ಸೊ ನೀವು ಆ ಗ್ರೂಪಲ್ಲಿ ನಿಮ್ಮ ಕಾಂಟ್ಯಾಕ್ಟನ್ನು ಪ್ರೈವೇಟ್ ಮಾಡ್ಬೋದು, ನೀವು ಯಾರು ಕೂಡ ನಿಮ್ಮ ನಂಬರ್ ನೋಡೋದಕ್ಕಾಗಲ್ಲ. ಸೊ ಆ ರೀತಿ ಮಾಡ್ಬೋದು. ಸೊ ಆ ಫೀಚರ್ ಸದ್ಯದಲ್ಲೇ ಬರ್ತಾರೆ, ಬಂದದ್ದು ಸೂಪರ್ ವಿಷಯ. ಸ್ಟ್ರೇಂಜರ್ಸ್ ಯಾರು ಇರ್ತಾರೆ ಆಯ್ತಾ, ಸೊ ಅಂಥವರಿಂದ ನಾವು ನಂಬರ್ನ ಸೇಫಾಗಿ ಇಟ್ಕೊಬೋದು. ಸೊ ಒಂದು ಒಳ್ಳೆ ಅಪ್ಡೇಟ್ ಅಂತೀನಿ, ಆದಷ್ಟು ಬೇಗ ಬಂದರೆ ಚೆನ್ನಾಗಿರುತ್ತೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಕೇರಳದಲ್ಲಿ ಒಬ್ಬ ವ್ಯಕ್ತಿ ಗೂಗಲ್ ಮ್ಯಾಪನ್ನು ಆನ್ ಮಾಡಿಕೊಂಡು GPS ಹಾಕ್ಕೊಂಡು ಯಾವುದೋ ಜಾಗಕ್ಕೆ ಹೋಗ್ತಾ ಇದ್ದಾನೆ. ಅವನು ಗೂಗಲ್ ಮ್ಯಾಪ್ ಕರೆಕ್ಟಾಗಿ ತೋರಿಸಿಲ್ಲ. ಏನಾಗಿದೆ, ಆ ಕಾರನ್ನ ಕೆನಾಲ್ ಒಳಗೆ ನೀರು ಹರಿತಾ ಇರುತ್ತಲ್ಲ, ಕೆನಾಲ್ ಒಳಗೆ ತೊಗೊಂಡೋಗ್ಬಿಡ್ತಿದೆ ಅದು. ಗೂಗಲ್ ಮ್ಯಾಪ್ ನಂಬ್ಕೊಂಡು ಹೋದ್ರೆ ಹಿಂಗೆ ಆಗ್ಬಿಡುತ್ತೆ ಆಯ್ತಾ. ಎಷ್ಟೋ ಸಲ ನಂಗೂ ಕೂಡ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದೊಂದು ಸಲ ರೂಟ್ ಕರ್ಕೊಂಡೋಗುತ್ತೆ ಆಯ್ತಾ, ರೋಡೇ ಇರಲ್ಲ ಆ ಜಾಗದಲ್ಲಿ, ಬ್ಲಾಕ್ ಆಗೋಗಿರುತ್ತೆ, ಆ ರೋಡ್ನ ತೋರಿಸ್ತಾ ಇರುತ್ತೆ ರೂಟಲ್ಲಿ. ಎಷ್ಟೋ ಸಲ ಸಣ್ಣ ರೋಡ್ ಇರುತ್ತೆ ಗುರು, ಸಣ್ಣ ರೋಡು, ಆ ಕಡೆ ಈ ಕಡೆ ಎಲ್ಲ ವೆಹಿಕಲ್ ನಿಂತ್ಕೊಂಡಿರ್ತಾರೆ, ಹೋಗೋದಕ್ಕೆ ಆಗಲ್ಲ, ಅಲ್ಲಿ ಕರ್ಕೊಂಡೋಗಿರುತ್ತೆ. ಎಷ್ಟೋ ಸಲ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿರುತ್ತೆ ಆಯ್ತಾ, ಅವ್ನು ಮೇನ್ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿರುತ್ತೆ, ಆ ಕಡೆ ಸರ್ವಿಸ್ ರೋಡ್ ಓಪನ್ ಆಗಿರುತ್ತೆ, ಅದು ಸರ್ವಿಸ್ ರೋಡ್ ನೋಡಲ್ಲ ಆಯಿತಾ, ಎಲ್ಲೋ ಬಳಸ್ಕೊಂಡು ಬನ್ನಿ ಅಂತ ತೋರಿಸುತ್ತೆ. ಅವ್ದು ಮೊನ್ನೆ ಒಂದಿನ ಈ ಕಡೆಯಿಂದ ಇಲ್ಲಿ
ಜಾಲಹಳ್ಳಿಯಿಂದ ಆ ಕಡೆ ಜೆಪಿ ನಗರ್ ಸೈಡ್ಗೆ ಹೋಗಕ್ಕೆ ರಿಂಗ್ ರೋಡಲ್ಲಿ ರಿಂಗ್ ರೋಡ್ ಇದೆ ಅಲ್ವಾ, ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಮೇನ್ ರೋಡ್ ಸ್ವಲ್ಪ ಬ್ಲಾಕ್ ಆಗಿದೆ, ಅಂದರೆ ಕನ್ಸ್ಟ್ರಕ್ಷನ್ ಆಗ್ತದೆ. ಸರ್ವಿಸ್ ರೋಡಲ್ಲಿ ಹೋಗ್ಬೋದು, ಬಟ್ ಅದು ಒಂದು ಫ್ಲೈಓವರ್ ಹತ್ರ ಎಲ್ಲೆಲ್ಲೋ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತೊಗೊಂಬಂದುಬಿಡ್ತು. ಲಿಟ್ರಲಿ ಒಂದು 200 meters ಟ್ರಾವೆಲ್ ಮಾಡೋ ಜಾಗಕ್ಕೆ 3-4 kilometers ಟ್ರಾವೆಲ್ ಮಾಡಬೇಕಾದಂತ ಪರಿಸ್ಥಿತಿ ಬಂತು. ಸೊ ಆ ರೀತಿ ಆಗಿಬಿಡುತ್ತೆ ಗೂಗಲ್ ಮ್ಯಾಪ್ ನಂಬದು ಕಷ್ಟ ಸ್ವಲ್ಪ ಆದಷ್ಟು ನಾವು. ಸೊ ಈ ರೀತಿ ಆಗಿಬಿಡುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಉಬಾನ್ ಅಂತ ಒಂದು ಹೆಡ್ಫೋನ್ ಮ್ಯಾನುಫ್ಯಾಕ್ಚರ್ ಮಾಡೋಂಥ ಕಂಪ್ನಿ, ಇವರು ಕ್ರಿಕೆಟ್ ಬಾಲ್ ಇರುತ್ತಲ್ವ ಅಲ್ಲ, ಅಂದರೆ ಕ್ರಿಕೆಟಲ್ಲಿ ಟೆಸ್ಟಲ್ಲಿ ರೆಡ್ ಬಾಲ್ ಇರುತ್ತಲ್ವ, ಸೊ ಆ ರೀತಿ ಒಂದು ಹೆಡ್ಫೋನ್ ಲಾಂಚ್ ಮಾಡಿದಾಗ ನೋಡ್ತಾ ಇದ್ದೀರ. ಅದನ್ನು ಕ್ಲೋಸ್ ಮಾಡಿದ್ರೆ ಹೊರಗಡೆ ಆ್ಯಕ್ಚುಯಲ್ ಬಾಲ್ ರೀತಿನ ಕಾಣುತ್ತಾದ್ರೆ ಅದರಲ್ಲಿ ಇದರ ಬೆಲೆ ಬಂದ್ಬಿಟ್ಟು 1600 rupees. ಸೊ ಇದರ ಕ್ರಿಕೆಟ್ ಒಂದು ಆಡೋದಕ್ಕಾಗಲ್ಲ, ಬಟ್ ನೋಡೋದಕ್ಕೆ ತುಂಬ ಯುನೀಕ್ ಆಗಿದೆ ಡಿಸೈನು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಆಪಲ್ನವರು ಅವರ ನೋಟಿಫಿಕೇಷನ್ ಬಾರ್ನಲ್ಲಿ ಪರ್ಸೆಂಟ್ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತಲ್ವ ಅದನ್ನು ತೆಗೆದುಬಿಟ್ಟಿದ್ರು, ಹೈಟ್ ಮಾಡಿಬಿಟ್ಟಿದ್ರು. ಆಯಿತು, ಇದಕ್ಕಿಂತ ಮುಂಚೆ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡೋಕ್ಕಾಗ್ತಿಲ್ಲ, ಜಸ್ಟ್ ಒಂದು ಬಾರ್ ಬರ್ತಾ ಇತ್ತು. ಆಯಿತಾ, ಸೊ ಇದೀಗ ರೀಸೆಂಟ್ ಅಪ್ಡೇಟಲ್ಲಿ ಒಂದು iOS 16 ಬೀಟಾದಲ್ಲಿ ಇದೀಗ ಆ ಒಂದು ಪರ್ಸೆಂಟೇಜ್ ಮತ್ತೆ ಬರೋ ರೀತಿ ಆಪ್ಷನ್ ಆಗಿಬಿಟ್ಟಿದ್ರೆ ಎನೇಬಲ್ ಮಾಡ್ಕೊಬೋದು. ಮುಂಚೆ ತೆಗೆದುಬಿಟ್ಟಿದ್ರು ಅದನ್ನ, ಹಳೆದ್ರಲ್ಲ ಇತ್ತು, ಮತ್ತೆ ರಿಮೂವ್ ಮಾಡಿದ್ರು, ಮತ್ತೆ ಆ್ಯಡ್ ಮಾಡಿದ್ದಾರೆ. ಮೋಸ್ಟ್ಲಿ ಫೀಡ್ಬ್ಯಾಕ್ ಸಿಕ್ಕಿದೆ ಹೆವಿ, ತುಂಬ ಜನ ಬೈಕೊಂಡಿರ್ತಾರೆ, ಬೈದಿರ್ತಾರೆ ಸರ್ ಸರಿಯಾಗಿ ವಾಪಸ್ ತೊಗೊಂಬನ್ನಿ ಅಂತ. ಸೊ ಇದೀಗ ಮತ್ತೆ ಆ ಒಂದು ಆಪಲ್ ಫೋನಲ್ಲಿ ಆ ಒಂದು ಪರ್ಸೆಂಟೇಜ್ ಬಾರ್ ಕಾಣುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, OnePlus ನಾರ್ಡ್ ವಾಚ್. ಸೊ OnePlus ಇಂದು ಒಂದು ಮೋಸ್ಟ್ ಅಫೋರ್ಡಬಲ್ ಸೀರೀಸ್ ಅಂತ ಅನ್ಬೋದಬೇಕಾದ್ರೆ ನಾರ್ಡ್ ಸೀರೀಸ್, ಅಂದರೆ ಎಂಟ್ರಿ ಲೆವೆಲ್ಲು ಮಿಡ್ ಆ್ಯಂಡ್ ಫೋನ್ ಎಲ್ಲ ಈ ಒಂದು ನಾರ್ಡ್ ಸೀರೀಸಲ್ಲಿ ಲಾಂಚ್ ಮಾಡ್ತಾಯಿದ್ದಾರೆ. ಸೊ ನಾರ್ಡ್ ಬಡ್ಸ್ ಕೂಡ ಲಾಂಚ್ ಆಗ್ತದೆ, ಅದು ಅನ್ಬಾಕ್ಸಿಂಗ್ ಸದ್ಯದೆಲ್ಲ ಬರುತ್ತೆ. ಸೊ ಅಂದರೆ ತುಂಬ ಕಡಿಮೆ ಬೆಲೆಗೆ ಒಂದು ರೀತಿ ಪ್ರೀಮಿಯಮ್ ಎಕ್ಸ್ಪೀರಿಯೆನ್ಸ್ ನೀಡೋ ರೀತಿ ಈ ಒಂದು ನಾರ್ಡ್ ಸೀರೀಸ್ನಲ್ಲಿ ಲಾಂಚ್ ಮಾಡ್ತಾರೆ. ಸೊ ಇದೀಗ ಕೆಲವೊಂದು 2 renders ಲೀಕ್ ಆಗಿರುವಂಥದ್ದು ನಾರ್ಡ್ ವಾಚಸ್ ಅಂತ, ಒಂದು ಸ್ಕ್ವೇರ್ ಟೈಪ್ ಇದೆ, ಇನ್ನೊಂದು ರೌಂಡ್ ಟೈಪ್ ಇರುವಂಥದ್ದು. ನಂಗೆ ಅನ್ನಿಸ್ದಂಗೆ ಫುಲ್ಲಿ ಸ್ಮಾರ್ಟ್ ವಾಚ್ ಅಲ್ಲ ಅಂತ ಅನ್ಕೋತೀನಿ ಇವೆಲ್ಲ. ಮೋಸ್ಟ್ಲಿ ಸೆಮಿ ಸ್ಮಾರ್ಟ್ ವಾಚ್ ಇರ್ತವೆ, ರಿಯಲ್ಮಿ ಎಮ್ ಐ ಅವರು ಲಾಂಚ್ ಮಾಡ್ತಾರೆ ನೋಡಿ, 8,000-10,000 rupees ಒಳಗಡೆ ಲಾಂಚ್ ಮಾಡ್ತಾರಲ್ಲ, ಸೊ ಆ ರೀತಿ ಇರುತ್ತೆ. ಮೋಸ್ಟ್ಲಿ ಒಂದು 5,000 range ಇದನ್ನು 5,000-6,000 range ಇದನ್ನು ಲಾಂಚ್ ಮಾಡ್ಬೋದು ಅಂತ ಅನ್ಕೋತೀನಿ. ಕಾದು ನೋಡೋಣ. ಇನ್ ಕೇಸ್ ಇದು ಫುಲ್ಲಿ ಸ್ಮಾರ್ಟ್ ವಾಚ್ ಆಗಿದ್ರೆ, ಅಂದರೆ ವಾಚಲ್ಲೇ ಮೈಕ್ರೋಫೋನ್ ಇದ್ದು ಆ್ಯಪ್ ಸಪೋರ್ಟ್ ಇದೆ ಅಂತ ಅಂದರೆ, ಇಲ್ಲೇ ಕಾಲ್ ಬಂದರೆ ಇಲ್ಲೇ ರಿಸೀವ್ ಮಾಡ್ಬೋದು, ಮೆಸೇಜ್ ಇಲ್ಲೇ ರಿಪ್ಲೈ ಮಾಡೋದು, ಆ ರೀತಿಯೆಲ್ಲ ಫೀಚರ್ ಇದೆ. ಸ್ವಲ್ಪ ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ, 15,000 range 12-14 ಆ ಪ್ರೈಸಿಂದ ಲಾಂಚ್ ಆಗ್ಬೋದು. ಕಾರಣ ನೋಡಿ, 2 models ಈ ರೀತಿ ರೆಂಡರ್ ಲೀಕ್ ಆಗಿದೆ, ಒಂದು ಮೋಸ್ಟ್ಲಿ ಸೆಮಿ ಸ್ಮಾರ್ಟ್ ವಾಚ್, ಮತ್ತು ಇನ್ನೊಂದು ಫುಲ್ಲಿ ಸ್ಮಾರ್ಟ್ ವಾಚ್ ಆಗಿದ್ರು ಆಗಿರಬಹುದು, ಗೊತ್ತಿಲ್ಲ, ಕಾದು ನೋಡಬೇಕು. ಇನ್ನು ಕೊನೆಯ ಟೆಕ್ ನ್ಯೂಸ್ ಬಂದುಬಿಟ್ಟು, ಆಪಲ್ನವರು ಒಂದು ಮಿಕ್ಸ್ಡ್ ರಿಯಾಲಿಟಿ ಹೆಡ್ಸೆಟ್ ಅಂತ ಲಾಂಚ್ ಮಾಡ್ತಿದ್ದಾರೆ. ಆಯ್ತಾ, ರೆಂಡರ್ಗಳು ಕೂಡ ಲೀಕ್ ಆಗಿರುವಂಥದ್ದು. ಇದು ಈ ಒಂದು ಏನು ವಿ ಆರ್ ಮಿಕ್ಸ್ಡ್ ರಿಯಾಲಿಟಿ ಅಂತಾರೆ, ವಿ ಆರ್ ಕಿಟ್ ಥರ ನೋಡೋದಕ್ಕೊಂದು ರೀತಿ ಹಂಗೆ ಇದೆ. ಆಯಿತಾ, ಸೊ ಅದರೊಳಗೆ LG ಓಲೆಡ್ ಡಿಸ್ಪ್ಲೇ ಯೂಸ್ ಮಾಡಿದ್ರೆ ಅಂತ. ಆಯಿತಾ, ಹೆವಿ ಪ್ರೀಮಿಯಮ್ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಇದರಲ್ಲಿ ಸಿಗುತ್ತಂತೆ. ಸೊ ಇದರ ಬೆಲೆ ನೀವು ಕೇಳಿದರೆ ಪಕ್ಕ ಶಾಕ್ ಆಗ್ತೀರಾ, 2 lakh rupees ಆಗುತ್ತಂತೆ. ಸುಮಾರು $2,500 ಇದಕ್ಕೆ ಬೆಲೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಲಿಟ್ರಲಿ 2 lakh ಎಷ್ಟು ಜನ ತಗೋದಿರ ಅಂತ ಗೊತ್ತಿಲ್ಲ. ಜನ ಹುಚ್ಚರಿ ಇರ್ತಾರೆ ಕೆಲವು ಜನ, ಅಪ್ಪಲ್ ಅಂದರೆ ಎಷ್ಟೇ ಕಾಸ್ಟ್ ಆದರೆ ಪರವಾಗಿಲ್ಲ, ತಗೊಳ್ಳೋರು ದುಡ್ಡಿರೋವಂಥವ್ರು ಇರ್ತಾರೆ, ಅವ್ರು ತಗೋತಾರೆ. 2 lakh ಅಂದರೆ ಕಡಿಮೆ, ಇವರು ವಿ ಆರ್ ಕಿಟ್ಟಿಗೆ ಬೇರೆ ಬೇರೆ ಬ್ರ್ಯಾಂಡ್ ಇನ್ನೂ ಕಡಿಮೆಗೆ ಸಿಗುತ್ತೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಇವತ್ತಿನ ಟೆಕ್ ನ್ಯೂಸ್ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇರ್ತೀನಿ ನಮ್ಮ ಬೇರೆ ಬೇರೆ ವೀಡಿಯೋಗಳು, ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನಲ್ಲಿ.